ಅದೊಂದು ಆಸೆ, ಖುಷಿ. ನಮ್ಮೂರಿನಲ್ಲೊಂದು ಮೆಟ್ರೋ ನಿಲ್ದಾಣ ಅನ್ನೋ ಹೆಮ್ಮೆ. ಅದು ಬರೀ ಒಂದೂರಿನದ್ದು ಅಲ್ಲ, ಆ ಒಂದು ಮೆಟ್ರೋ ನಿಲ್ದಾಣದಿಂದ ಸುಮಾರು 5-6 ಊರುಗಳ ಸಂಪರ್ಕವೇ ಇತ್ತು. ಹೌದು, ಈಗಾಗಲೇ BMRCL ತುಮಕೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ನಾಗಸಂದ್ರದವರೆಗೆ ನಮ್ಮ ಮೆಟ್ರೋ ಸಂಪರ್ಕ ಕಲ್ಪಿಸಿದೆ. ನಾಗಸಂದ್ರ ಮೆಟ್ರೋ ನಿಲ್ದಾಣ ಉದ್ಘಾಟನೆಯಾಗಿ 7ನೇ ವರ್ಷ ಚಾಲ್ತಿಯಲ್ಲಿದೆ. ಈ ಮಧ್ಯೆ BMRCL ನಾಗಸಂದ್ರದಿಂದ ನೆಲಮಂಗ್ಲಕ್ಕೆ ಸಾಗುವ ಮಾರ್ಗದಲ್ಲಿ ನೂತನ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಸುಮಾರು 3-4 ವರ್ಷಗಳಾಗ್ಬಿಟ್ಟಿದೆ. ಹೌದು, ಮೆಟ್ರೋ ಕಾಮಗಾರಿಯನ್ನು ಆರಂಭವಾಯಿತು. ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮೂರಿಗೂ ನಿಲ್ದಾಣ ಆಗಬಹುದೇನೋ ಎಂಬ ಹರ್ಷದಲ್ಲಿದ್ರು. ಆದರೆ ಕೆಲವೊಂದು ನಿರ್ಧಾರಗಳಿಂದ ಅಲ್ಲಿ ಮೆಟ್ರೋ ನಿಲ್ದಾಣ ಆಗುವ ಸೂಚನೆಯೇ ಇರಲಿಲ್ಲ. ಇದೀಗ ಮೆಟ್ರೋ ನಿಲ್ದಾಣದಿಂದ ವಂಚಿತ ಆಗಿರೋ ಆ ಗ್ರಾಮವೇ ಈ ಅಂಚೆಪಾಳ್ಯ. ಎಸ್, ಮೆಟ್ರೋ ನಿಲ್ದಾಣ ಅಂಚೆಪಾಳ್ಯದ ಸಾಕಷ್ಟು ಗ್ರಾಮಸ್ಥರ ಕನಸಾಗಿತ್ತು. ಗ್ರಾಮಕ್ಕೆ ಮೆಟ್ರೋ ನಿಲ್ದಾಣ ಇಲ್ಲ ಎಂಬುದನ್ನ ಅರಿತು ಸಾಕಷ್ಟು ಜನರು ಹೋರಾಟದ ದಾರಿಯನ್ನ ತುಳಿದಿದ್ರು. ಪ್ರಾರಂಭದಲ್ಲಿ ಆ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನಗಳು ಎಷ್ಟೋ ಸಲ ನಡೆದವು. ಆದರೆ ಅಂಚೆಪಾಳ್ಯದ ಗ್ರಾಮಸ್ಥರು ಅದಕ್ಕೆ ಬಗ್ಗಲಿಲ್ಲ. ಒಂದೇ ಒಂದು ಗುರಿಯನ್ನ ಇಟ್ಕೊಂಡು ವರ್ಷಾನುಗಟ್ಟಲೆ ಬೆಂಡಾಲ್ ಹಾಕೊಂಡು ಪ್ರತಿಭಟನೆ ಮಾಡಿದ್ರು. ಆದರೆ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗಲೇ ಇಲ್ಲ. ಕೊನೆಗೂ ಅಂಚೆಪಾಳ್ಯ ಗ್ರಾಮಕ್ಕೆ ಮೆಟ್ರೋ ನಿಲ್ದಾಣ ಬರಲೇ ಇಲ್ಲ. ಹಾಗಾದ್ರೆ ಆಗಿದ್ದಾದ್ರೂ ಏನ್ ಗೊತ್ತಾ? ರಾಜಕೀಯ ದಾಳ ಉಪಯೋಗಿಸಿದ ಶಾಸಕ SR ವಿಶ್ವನಾಥ್. ಆಕಾಶಗೌಡ ನೇತೃತ್ವದಲ್ಲಿ BJP ಸೇರ್ಪಡೆ ಕಾರ್ಯಕ್ರಮ, ಪರ ವಿರೋಧಗಳ ಚರ್ಚೆ. ಹೋರಾಟಕ್ಕೆ ನನ್ನ ಬೆಂಬಲವೂ ಇದೆ ಎಂದ ಶಾಸಕ, ಕಾವೇರಿದ ಪ್ರತಿಭಟನೆ. ಇನ್ನು ದಿನೇ ದಿನೇ ಹೋರಾಟ ಜಾಸ್ತಿ ಆಗ್ತಾ ಇತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ತಮ್ಮ ರಾಜಕೀಯ ತಲೆ ಉಪಯೋಗಿಸಿ ಹೋರಾಟಗಾರರ ಜೊತೆ ಇರ್ತೀನಿ ಎಂಬ ಭರವಸೆ ನೀಡುತ್ತಾರೆ. ಇದಕ್ಕೆ ಕೆಲವು ಸರ್ಕಾರಿ ಅಧಿಕಾರಿಗಳು ಕೂಡ ಕುಮ್ಮಕ್ಕು ಕೊಡ್ತಾರೆ. ಆ ಮುಖಾಂತರವಾಗಿ ಹೋರಾಟಗಾರರು ಶಾಸಕ SR ವಿಶ್ವನಾಥ್ ಜೊತೆ ಕೈಜೋಡಿಸ್ತಾರೆ. ಯುವ ರಾಜಕಾರಣಿ ಆಕಾಶಗೌಡ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಶ್ರೀನಿವಾಸ್, ವಾಟರ್ ಬಾಬು, ಚಿಕ್ಕಣ್ಣ ಸೇರಿದಂತೆ ಹಲವಾರು ಜನರನ್ನ BJPಗೆ ಸೇರ್ಪಡೆ ಮಾಡಲು ಅದ್ಧೂರಿ ಸಮಾರಂಭದೊಂದಿಗೆ ಮೊದಲ ಹೆಜ್ಜೆ ಇಡ್ತಾರೆ. ಅಲ್ಲಿಗೆ ಅಂಚೆಪಾಳ್ಯದಲ್ಲಿ ಪರವಿರೋಧದ ಮಾತುಗಳು ಚರ್ಚೆಗೀಡು ಮಾಡುತ್ತೆ. ಕೆಲವರು ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಇನ್ನೂ ಕೆಲವರು ಹೋರಾಟದ ಪರ ನಿಲ್ತಾರೆ. ಒಟ್ಟಿನಲ್ಲಿ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ಇದಕ್ಕೆ ಶಾಸಕ ವಿಶ್ವನಾಥ್ ಸಹಕಾರ ಸಿಕ್ಕ ಮೇಲೆ ಹೋರಾಟ ಮತ್ತೆ ಕಾವೇರ ತೊಡಗುತ್ತೆ. ಅಸಲಿಯಾಗಿ ಮೆಟ್ರೋ ನಿಲ್ದಾಣದ ಕಾರ್ಯ ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಎಂಬುದು ಶಾಸಕ SR ವಿಶ್ವನಾಥ್ಗೆ ಮೊದಲೇ ಗೊತ್ತಿತ್ತು. ಒಂದು ವೇಳೆ ಮೆಟ್ರೋ ನಿಲ್ದಾಣ ಆಗಲೇಬೇಕೆಂಬ ನಿರ್ಧಾರಕ್ಕೆ ಬಂದರೆ ಮತ್ತೆ 300+ ಕೋಟಿ ವ್ಯಯಿಸಬೇಕಾಗತ್ತೆ. ಅದೆಲ್ಲ ಗೊತ್ತಿದ್ದು ವಿಶ್ವನಾಥ್ ಹೋರಾಟಗಾರರ ಪರ ನಿಂತು ಮೆಟ್ರೋ ಅಧಿಕಾರಿಗಳ ಜೊತೆ ಮಾತುಕತೆಗೆ ಮುಂದಾಗ್ತಾರೆ. ಇತ್ತ ಅಧಿಕಾರಿಗಳ ಪರನೂ ಮಾತನಾಡಕ್ಕೆ ಆಗದೆ, ಇತ್ತ ಹೋರಾಟಗಾರರ ಪರ ಮಾತನಾಡಕ್ಕಾಗದೆ ಶಾಸಕ ವಿಶ್ವನಾಥ್ ತಲೆ ಕೆಡಿಸ್ಕೊಂಡಿದ್ದು ಮಾತ್ರ ಸತ್ಯದ ಸಂಗತಿ. ಹಲವಾರು ಬಾರಿ ಮಾತುಕತೆಗೆ ಕರೆದ್ರೆ ಯಾರೂ ಸಹ ಬಗ್ಲಿಲ್ಲ. ಹೇಗೆ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವ ದೊಡ್ಡ ತಲೆನೋವು ಎದುರಾಗುತ್ತೆ. ಆದ್ರೆ ವಿಶ್ವನಾಥ್ ದೊಡ್ಡ ಹಠವಾದಿ ಬಿಡಿ, ರಾಜಕೀಯ ಚತುರ. ಹಿಡಿದ ಕೆಲಸವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಕಡೆಗೂ ವಿಶ್ವನಾಥ್ ಹಲವಾರು ತಂತ್ರಗಳನ್ನು ಮಾಡಿ ಹೋರಾಟಗಾರರ ಮನಸ್ಸು ಬದಲಾಯಿಸಿ ಪರ್ಯಾಯ ಕೆಲಸದ ಮಾರ್ಗವನ್ನ ಸೂಚನೆ ಮಾಡ್ತಾರೆ. ಹೋರಾಟಗಾರರ ಪರ ಶಾಸಕ SRV BMRCLಗೆ ಬೇಡಿಕೆ. ಗ್ರಾಮಸ್ಥರು ಮೆಟ್ರೋ ನಿಲ್ದಾಣಕ್ಕೆ ಕ್ರಮಿಸುವುದು 1-2 ಕಿಲೋಮೀಟರ್ ದೂರ. ಹಾಗಾದ್ರೆ ಏನದು ಪರ್ಯಾಯ ಬದಲಾವಣೆ ಅಂತೀರಾ? ನಾವು ಹೇಳ್ತೀವಿ ಕೇಳಿ. ಗ್ರಾಮದ ರಸ್ತೆಗಳಿಗೆ ಮೆಟ್ರೋದಿಂದ 20 ಕೋಟಿ ಅನುದಾನವನ್ನ ಶಾಸಕ SR ವಿಶ್ವನಾಥ್ ಬಿಡುಗಡೆ ಮಾಡಿಸ್ತಾರೆ. ಅದು ಅಲ್ಲದೆ ಜಿಂದಾಲ್ ಮೂಲಕ ಒಂದು ಸಂಪರ್ಕ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಬೇಡಿಕೆ ಸಲ್ಲಿಸ್ತಾರೆ. ಇತ್ತ ಆಕಾಶಗೌಡ, ವೆಂಕಟೇಶ್, ಶ್ರೀನಿವಾಸ್, ವಾಟರ್ ಬಾಬು, ಚಿಕ್ಕಣ್ಣ, ಮುಖೇಶ್ ಸೇರಿದಂತೆ ಅನೇಕ ಹೋರಾಟಗಾರರು ಇದಕ್ಕೆ ಅಸ್ತು ಅಂತಾರೆ.
ಇದಕ್ಕೆ ಅಸ್ತು ಅನ್ನಲು ಪ್ರಮುಖ ಕಾರಣ ಕೂಡ ಇದೆ. ಅದೇನಪ್ಪ ಅಂದ್ರೆ, ಊರಿಗೆ ಮೆಟ್ರೋ ನಿಲ್ದಾಣ ಆದ್ರೂ ಕೂಡ ಮಾಯಣ್ಣ ಲೇಔಟ್, ಪ್ರಕೃತಿ ಲೇಔಟ್, ಶಿವಶಕ್ತಿ ನಗರ, ತೋಟದ ಗುಡ್ಡದ ಹಳ್ಳಿ ಗ್ರಾಮಸ್ಥರಿಗೆ ನಿಲ್ದಾಣಕ್ಕೆ ಕ್ರಮಿಸುವುದು 1-2 ಕಿಲೋಮೀಟರ್ ದೂರವಾಗುತ್ತೆ. ಆದ್ರೆ ಜಿಂದಾಲ್ ಮುಖಾಂತರ ಸಂಪರ್ಕ ರಸ್ತೆ ಮಾಡೋದ್ರಿಂದ ಮಾಯಣ್ಣ ಲೇಔಟ್, ಪ್ರಕೃತಿ ಲೇಔಟ್, ಶಿವಶಕ್ತಿ ನಗರ, ತೋಟದ ಗುಡ್ಡದ ಹಳ್ಳಿ ಈ ಭಾಗದ ಜನರಿಗೆ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಚಿಕ್ಕ ಬಿದರಕಲ್ಲು ಮೆಟ್ರೋ ನಿಲ್ದಾಣ ತಲುಪಲು ಕೇವಲ 600 ಮೀಟರ್ ಸಾಕಾಗುತ್ತೆ. ಆ ಮುಖಾಂತರ ಆ ಗ್ರಾಮಗಳ ಗ್ರಾಮಸ್ಥರಿಗೆ, ಶಾಲಾ ಮಕ್ಕಳಿಗೆ ಸಂಚಾರ ಮಾಡಲು 2 ಕಿಲೋಮೀಟರ್ ದಾರಿಯನ್ನ ಕೇವಲ 600 ಮೀಟರ್ ಮಾಡಿದಂತೆ ಆಗುತ್ತೆ ಎಂಬ ವಿಚಾರದಿಂದ ಹೋರಾಟಗಾರರು ಹೋರಾಟವನ್ನ ಕೈಬಿಟ್ಟು ಮೆಟ್ರೋ ಅಧಿಕಾರಿಗಳ ಮನವಿಗೆ ಸ್ಪಂದಿಸುವ ನಿರ್ಧಾರಕ್ಕೆ ಬರ್ತಾರೆ. ಇದರಲ್ಲಿ ಶಾಸಕ ವಿಶ್ವನಾಥ್ ಪ್ರಮುಖ ಪಾತ್ರ ವಹಿಸಿ ಕೊನೆಗೂ ಯಶಸ್ಸು ಕಾಣ್ತಾರೆ. ಒಟ್ಟಿನಲ್ಲಿ ವಿಶ್ವನಾಥ್ ಅಂಚೆ ಪಾಳ್ಯದಲ್ಲಿ ಹೋರಾಟಗಾರರ ದಿಕ್ಕು ಬದಲಿಸಿದ್ದಲ್ಲದೆ ಅಲ್ಲಿನ 100 ಗ್ರಾಮಸ್ಥರಿಗೆ ಮೆಟ್ರೋ ನಿಲ್ದಾಣಕ್ಕಿಂತ ಹೆಚ್ಚಿನ ಅನುಕೂಲ ಮಾಡಿಕೊಡ್ತಾರೆ. ಆ ಕಾರಣದಿಂದ ಆಕಾಶಗೌಡ ಬೆಂಬಲಿಗರು ಹೋರಾಟ ಕೈಬಿಟ್ಟು ಸಹಕಾರ ನೀಡಿದ ಶಾಸಕ ವಿಶ್ವನಾಥ್ಗೆ ಹಾಗೂ ಮೆಟ್ರೋ MD ಅಂಜುಂ ಪೇರ್ವೇಸ್ಗೆ ಅದ್ದೂರಿ ಸ್ವಾಗತ ನೀಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿಸಿ ಹೋರಾಟಕ್ಕೆ ಅಂತಿಮ ತಿಲಾಂಜಲಿ ಇಟ್ಟಿದ್ದಾರೆ. ಅನಿಲ್ M, ಜನಶಕ್ತಿ ನ್ಯೂಸ್, ಬೆಂಗಳೂರು.